ಸೊ ಐ ಆಮ್ ಶೋರ್ ದೀಸ್ ಟು ಗೈಸ್ ದಿ ನೀಡ್ ನೋ ಇಂಟ್ರಡಕ್ಷನ್. ಇವ್ರನ್ನ ಎತ್ಕೋತಾನೆ ಆ ದಿನಗಳು ಅಂದ್ರೆ ಇವಾಗ ಐ ಥಿಂಕ್ ಇಲ್ ಸ್ಲ್ಯಾಕ್ ಮೀ. ಇವಾಗ ನೂರೊಂದು ನೆನಪು ಅಂಬಾಸಿಡರ್ ಆಗಿ ಚೇತನ್ ಇಸ್ ಹಿಯರ್ ಅಂಡ್ ಅಫ್ಕೋರ್ಸ್ ನಮ್ಮ ಮೇಘ್ನರಾಜ್. ಸೊ ಏ ಮೇಡಮ್, ಏನೋ ಪೊಲಿಟಿಕಲ್ ಕ್ಯಾಂಪೇನ್ ಬಂದಿರೋ ಹಂಗೆ ನಮಸ್ಕಾರ ನಮಸ್ಕಾರ ಅಂತ ಮಾಡ್ತಾ ಇದಾರೆ. ಇಲ್ಲ ಸೇರೋಣ ಅನ್ಕೊಂಡು ನೆನಪು ಚಿತ್ರ ಈ 9 ತಾರೀಕು ರಿಲೀಸ್ ಆಗಿದೆ. ಚಿತ್ರದ ಟೈಟಲ್ ಕೇಳಿದ ತಕ್ಷಣ ಎಷ್ಟೆಲ್ಲ ನೆನಪುಗಳು ಬರುತ್ತೆ. ಇವರಿಬ್ರು ಶುರು ಹಚ್ಕೊಳೋಣ. ಮೊದಲು ನಿಮ್ದು ನೆನಪು ಎಷ್ಟು ಟಿ ಬಿ, ಎಷ್ಟು ಜಿ ಬಿ ನಿಮ್ದು ಮೆಮರಿ ಪವರ್? ಮೆಮರಿ ಪವರ್ ಪರವಾಗಿಲ್ಲ, ಮೆಮರಿ ಪವರ್ ಓಕೆ. ಟಿ ಬಿ ಜಿ ಬಿ ಅದ ನನಗೆ ಅರ್ಥ ಆಗಲ್ಲ ರಶ್ಮಿ. ಕಂಪ್ಯೂಟರ್ ಲ್ಯಾಂಗ್ವೇಜ್ ಓದಿಲ್ಲ ನಾವು, ಆರ್ಟ್ಸ್ ಓದಿದ್ದು, ಸಾಹಿತ್ಯ ಬಗ್ಗೆ, ಇತಿಹಾಸದ ಬಗ್ಗೆ, ಪೊಲಿಟಿಕಲ್ ಸೈನ್ಸ್, ರಂಗಭೂಮಿ. ನೀವು ಟೆಕ್ನಿಕಲ್ ಎಲ್ಲ ಮಾತಾಡಿದ್ರೆ ಯಾರೋ ಐ ಟಿ ಪ್ರೊಫೆಷನಲ್ ಮೇಘನ್ ಕೇಳಬೇಕು. ನೋಡಕ್ ಹಂಗೆ ಇದೀರಾ ಸ್ವಲ್ಪ ಐ ಟಿ ಪ್ರೊಫೆಷನಲ್. ಅದು ನೆಕ್ಸ್ಟ್ ರೋಲ್ಗೋಸ್ಕರ ನಾನೇ ಸ್ಪೈಸ್ ಎಲ್ಲ ಕೂದಲ ಉದ್ದ ಬಿಟ್ಟು ಬೇರೆ ಲುಕ್. ನನಗೆ ನೂರೊಂದು ನೆನಪು ನಂಗೆ ನೋಡಿದ್ವಿ ಅದು. ಓಕೆ, ಸೊ ಮೇಘ್ನಾ, ನಿನ್ ಮೆಮರಿ ಎಷ್ಟು ಟಿ ಬಿ, ಎಷ್ಟು ಜಿ ಬಿ? ನಮ್ಮ ಸಿನಿಮಾದ ಜನರಲಿ ಲೈಫ್ ಜನರಲಿ ಟಿ ಬಿ ಜಿ ಬಿ ಜಾಸ್ತಿನೇ. ಸೊ ಅದರಲ್ಲಿ ಕೆಲವನ್ನ ನಾನೇ ಎಡಿಟ್ ಮಾಡಿ ಆ ಕಡೆ ಹಾಕ್ಬಿಟ್ಟಿರ್ತೀನಿ, ಕೆಲವು ಹಾಗೆ ರಿಟೇನ್ ಆಗಿರುತ್ತೆ. ಸೊ ಇವತ್ತು ನಮ್ಮ ನೂರೊಂದು ನೆನಪು ಬಗ್ಗೆ ಸಿನಿಮಾ ನೋಡಿರೋರು ಖಂಡಿತ ಮಾತಾಡ್ಬೋದು, ನಾನು ಕೂಡ ನೋಡಿದೀನಿ. ಅಂಡ್ ಸಿನಿಮಾಯಿಂದ ಏನೆಲ್ಲ ಎಕ್ಸ್ಪೆಕ್ಟ್ ಮಾಡ್ಬೋದು, ರ್ಯಾಪಿಡ್ ಫೈರ್ ರೌಂಡ್ ಇನ್ 5 ಸೆಕೆಂಡ್ಸ್ ಗೇಮ್ ಇದೆಲ್ಲ ಇದೆ. ವಿ ಗೋನ್ ಟು ಬಿ ಲೈವ್ ಫಾರ್ ದ ನೆಕ್ಸ್ಟ್ 25 ಮಿನಿಟ್ಸ್ ಟು 30 ಮಿನಿಟ್ಸ್. ಅಂಡ್ ವಿ ಗೋನ್ ಟು ಪ್ರಾಮಿಸ್ ಸಖತ್ ಮಜಾ ಮಾಡಿಸ್ತೀವಿ. ಸೊ ಇಂಟರ್ವ್ಯೂ ಶುರು ಮಾಡ್ತೀನಿ. ಮೊದಲನೇದಾಗಿ ನೀವಿಬ್ರು ಓದ್ ತಗೋಬೇಕು. ಓಕೆ, ರೆಡಿನಾ? ಸ್ವಲ್ಪ ಕೈ ಮುಂದೆ ಇಡಿ. ಓದ್ ಕೈ ಕೊಡೋದೇ ಇಲ್ಲ ಚೇತನ್, ಅಷ್ಟು ಈಸಿಯಾಗಿ ಹುಡುಗಿಯರಿಗೆ. ಓಕೆ, ನಾನು ಸತ್ಯವನ್ನೇ ಹೇಳುತ್ತೇನೆ. ಸತ್ಯವನ್ನಲ್ಲದೆ ಬೇರೆ ಏನೋ ಹೇಳೋದಿಲ್ಲ. ಸರಿ ಮಾಡ್ಕೊಂಡ್ರು. ಯಾರ ಮೇಲೆ ಆಣೆ ಅಂದ್ರೆ 4 ಆಪ್ಷನ್ ಕೊಡ್ತೀನಿ. ಒಂದು ಪ್ರೊಡ್ಯೂಸರ್ ಮೇಲಾಣೆ, 2ನೇದು ಡೈರೆಕ್ಟರ್ ಮೇಲಾಣೆ, 3ನೇದು ಸಿದ್ದರಾಮಯ್ಯ ಅವ್ರ ಮೇಲಾಣೆ, 4ನೇದು ಮಹಾತ್ಮ ಗಾಂಧೀಜಿ ಅವ್ರ ಮೇಲಾಣೆ. ಯಾರ ಮೇಲಾಣೆ ಹಾಕ್ತೀರಾ? ಮಾಡಲ್ಲ, ಮಹಾತ್ಮ ಗಾಂಧೀಜಿಯವ್ರ ಮೇಲಾಣೆ. ಅವ್ರಿಲ್ಲ ಅಂತನಾ? ಆಹಾ ಹಾ ಹಾ, ಲುಕ್ ಅಟ್ ದಿಸ್ ಸ್ಮಾರ್ಟ್ ಕುಕಿ. ಆಲ್ ರೈಟ್ ಪೀಪಲ್, ಸೊ ವಿಲ್ ಸ್ಟಾರ್ಟ್ ದ ಮೂವಿ ರಿಲೇಟೆಡ್ ಕ್ವೆಶನ್. ಸೊ ಫಸ್ಟ್ ಆಫ್ ಆಲ್, ದ ಮೋಸ್ಟ್ ಆಸ್ಟ್ ಕ್ವೆಶನ್ ಅಬೌಟ್ ಮೂವಿ ಪ್ರಮೋಷನ್. ನೂರೊಂದು ನೆನಪು ಬಗ್ಗೆ ತುಂಬಾ ಜಾಸ್ತಿ ಏನ್ ಪ್ರಶ್ನೆ ಕೇಳಿದ್ರು ನಿಮ್ಗೆ? ಓಕೆ ಚೇತನ್ ಫಸ್ಟ್, ಒಂದ್ ಮೀಗ್ನ. ಏನ್ ಕೇಳಿದ್ರು ನೀವು? ನನಗೆ ಜಾಸ್ತಿ ಕೇಳಿದ್ ಯಾಕಂದ್ರೆ ನೀವು 4 ವರ್ಷ ಆದ್ಮೇಲೆ, ಒಂದು ಬ್ರೇಕ್ ಆದ್ಮೇಲೆ ನೀವು ಸಿನಿಮಾ ಮಾಡ್ತಾ ಇದ್ದೀರಾ, ಈ ಸಿನಿಮಾನ ಯಾಕೆ ಸೆಲೆಕ್ಟ್ ಮಾಡಿದೀರಾ ಅಂತ ಕೇಳಿದ್ರು. ಓಕೆ ಮೇಘ್ನ, ನಿನಗೆ ತುಂಬಾ ಜಾಸ್ತಿ ಪ್ರಶ್ನೆ ಕೇಳಿದ್ದು ನೂರೊಂದು ನೆನಪು ಬಗ್ಗೆ ಏನು? ರೆಟ್ರೋ ಲುಕ್ ಅಲ್ಲಿ ಮಾಡ್ತಿದ್ರಾ? ಸೊ ರೆಟ್ರೋ ಲುಕ್ ಹೇಗೆ ಅನಿಸ್ತು? ಓಕೆ, ಸೊ ನಿಮ್ಮಿಬ್ಬರದು ಶಾರ್ಟು ಫಸ್ಟ್ ಡೇ, ಬಿಕಾಸ್ ಫಸ್ಟ್ ಟೈಮ್ ಅಲ್ವಾ ನಿಮ್ಮಿಬ್ಬರದು? ಏನು ಕೆಮಿಸ್ಟ್ರಿನ, ಬಯಾಲಜಿನ, ಅಥವಾ ಫಿಸಿಕ್ಸ್, ಅಥವಾ ಏನು ಸಬ್ಜೆಕ್ಟ್ ನಿಮ್ಮಿಬ್ಬರದು? ಪೊಲಿಟಿಕಲ್ ಸೈನ್ಸ್. ನನಗೆ ಪೊಲಿಟಿಕಲ್ ಸೈನ್ಸ್ ಆಸಕ್ತಿ. ಅವರ ಸಿನಿಮಾದಲ್ಲಿ ಡಾಕ್ಟರ್ ಬಯಾಲಜಿ, ಸೊ ನನಗೆ ಐ ವಾಸ್ ಥಿಂಕಿಂಗ್ ಆಫ್ ಕೆಮಿಸ್ಟ್ರಿ, ಐ ವಾಸ್ ಥಿಂಕಿಂಗ್ ಆಫ್ ಬಯಾಲಜಿ ಅಂಡ್ ಫಿಸಿಕ್ಸ್. ಇವೆಲ್ಲ ವೆನ್ ವೈಲ್ ಯು ವರ್ ಥಿಂಕಿಂಗ್ ಅಬೌಟ್ ಚೇತನ್, ಈ ಜಸ್ಟ್ ಇಮಿಡಿಯೇಟ್ಲಿ ಜಂಪ್ ಟು ಪೊಲಿಟಿಕಲ್ ಸೈನ್ಸ್. ಪೊಲಿಟಿಕಲ್ ಸೈನ್ಸ್ ಸೆಟ್ ಅಲ್ಲಿ ನಾವು ನಮ್ಮ ತಂಡದಲ್ಲಿ ನಾವು ಬಹಳ ಪಾಲಿಟಿಕ್ಸ್ ಬಗ್ಗೆ, ಬಹಳ ಸಿಚುವೇಶನ್ಸ್ ಬಗ್ಗೆ, ಬೇರೆ ಬೇರೆ ಸೊಸೈಟಲ್ ಇಶ್ಯೂಸ್ ಬಗ್ಗೆ ಬಹಳ ಚರ್ಚೆ ಮಾಡ್ತಾ ಇದ್ವಿ. ನಾನು ಮೇಘನನ್ಗೆ ಬಹಳ ತಲೆ ತಿಂದಿದ್ದೀನಿ ಅದರ ವಿಚಾರ. ಜಾಸ್ತಿ ನಾನೇ ಮಾತಾಡ್ತಾ ಇದ್ದೀನಿ. ಕಚ್ಚಿಸ್ಕೊಂಡು ಕಚ್ಚಿಸ್ಕೊಂಡು ಲಿಟ್ರಲ್ಲಿ. ಓಕೆ ಓಕೆ, ಈಗ ಮುಂದೆ ಮೂವಿ ಬಗ್ಗೆ ಹೋಗ್ತಾ, ಸೊ ಲೆಟ್ಸ್ ಟಾಕ್ ಅಬೌಟ್ ದ ಮೂವಿ. 1980s ಅಲ್ಲಿ ಬರುವಂತ ಒಂದು ಕಥೆ ಇದು. ಮರಾಠಿಯ ಒಂದು ಫೇಮಸ್ ಕಾದಂಬರಿನ ಆಗ್ಲೇ ಸಿನಿಮಾ ತೆಗೆದಿದ್ದಾರೆ, ಅದರದ್ದು ರೀಮೇಕ್. ಸೊ ವೈ ಡಿಡ್ ಯು ಚೂಸ್ ದ ಮೂವಿ ಮೇಘ್ನ? ಐ ಫೆಲ್ಟ್ ನಾನು ಈ ಸಿನಿಮಾ ಇನ್ಫ್ಯಾಕ್ಟ್ ಮರಾಠಿಯಲ್ಲಿ ನೋಡಿದಾಗ ನನಗೆ ಒಂದು ವಿಷಯ ತುಂಬಾ ಏನು ಇಷ್ಟ ಆಯ್ತು ಅಂದ್ರೆ ಸಿನಿಮಾ ಬಗ್ಗೆ, ಕಥೆ ಬಗ್ಗೆ, ಅದೊಂಥರ ನಾವು ಪದೇ ಪದೇ ಕೇಳುವಂತ ಕತೆ. ಅಂದ್ರೆ ಇವಾಗ ನಮ್ಮ ಸಿನಿಮಾದ ಕತೆ ಹೇಗಿದೆ ಅಂದ್ರೆ, ಲೈಕ್ ಎವ್ರಿ ಟೈಮ್ ಯು ವಾಂಟ್ ಟು ಸ್ಲೀಪ್, ಆರ್ ಎವ್ರಿ ಟೈಮ್ ಯು ನೋ ಯು ವಾಂಟ್ ಟು ಜಸ್ಟ್ ಗೋ ಬ್ಯಾಕ್ ಟು ಯುವರ್ ಓನ್ ಝೋನ್, ಅಂತ ಟೈಮಲ್ಲೆಲ್ಲ ಯು ವಾಂಟ್ ಯು ಜಸ್ಟ್ ಲಿಸನ್ ಟು ದಿಸ್ ಅಂಡ್ ಇಟ್ ಇಸ್ ಸಮಥಿಂಗ್ ವಿಚ್ ಕ್ಯಾನ್ ಬಿ ಟೋಲ್ಡ್ ಅಗೇನ್ ಅಂಡ್ ಅಗೇನ್ ಅಂಡ್ ಅಗೇನ್, ಯು ವಿಲ್ ನೆವರ್ ಗೆಟ್ ಬೋರ್ಡ್ ಆಫ್ ಇಟ್. ರೈಟ್, ಸೊ ಅಂಥ ಒಂದು ಕತೆ ಆಗಿದ್ದರಿಂದ ಐ ಫೆಲ್ಟ್ ದಿಸ್ ವಾಸ್ ಸಮಥಿಂಗ್ ವಿಚ್ ಇಸ್ ವೆರಿ ಸ್ಪೆಷಲ್. ಆಲ್ರೈಟ್, ಸೊ ದಿಸ್ ಇಸ್ ಲೈಕ್ ನಿಮ್ಮ ಸಿನಿಮಾ ಕರಿಯರ್ನಲ್ಲಿ ಆಲ್ಮೋಸ್ಟ್ ಒಂದು 40 ಮೂವೀಸ್ ಅಲ್ಲ. ಸೊ ಈ ಮೂವಿನ ಅಲ್ಲಿ ಯಾವ ಸ್ಥಾನ ಕೊಡ್ತೀರಾ? ವೇರ್ ಡಸ್ ದಿಸ್ ಮೂವಿ ಸ್ಟ್ಯಾಂಡ್? ರೈಟ್ ನೌ ದಿಸ್ ವಿಲ್ ಡೆಫಿನೆಟ್ಲಿ ಸ್ಟ್ಯಾಂಡ್ ನಂಬರ್ 1. ಆಲ್ರೈಟ್, ನಾ ಚೇತನ್, 3 things that you did learn because of ನೂರೊಂದು ನೆನಪು in your life. ತ್ರೀ ಥಿಂಗ್ಸ್. ಒಂದು, ನೂರೊಂದು ನೆನಪಿನಲ್ಲಿ ಆ್ಯಕ್ಚುಲಿ ಸೋಷಿಯಲ್ ಮೆಸೇಜ್ ಸಂಬಂಧಪಟ್ಟಿದ್ದು ಇದೇ ವಿಚಾರ. ಸೊ ನನಗೆ ಏನು ಇಷ್ಟ ಆಯಿತು ಅಂದರೆ, ನಿಜವಾಗ್ಲೂ ಒಂಥರ ಈ ಮೆಸೇಜ್ ಮುಟ್ಟಬೇಕು ಜನರಿಗೆ ಅಂದರೆ, ತಲೆ ಮೇಲೆ ಹೊಡೆದಾಗ ಅದು ಟಚ್ ಆಗಲ್ಲ.
ಎಲ್ಲ ಒಂದ್ ಕಡೆ ಕಥೆನಲ್ಲಿ ಕ್ಯಾರೆಕ್ಟರ್ ಫೀಲ್ ಅಲ್ಲಿ ಕ್ಯಾರೆಕ್ಟರ್ ಹೋಗ್ತಾ ಹೋಗ್ತಾ ಆ ಇಮೋಷನ್ಸ್ ಬರುತ್ತೆ. ಸೊ ಸೆಕೆಂಡ್ ಹಾಫ್ ಅಲ್ಲಿ ವಿಮೆನ್ಸ್ ಇಶ್ಯೂಸ್ ನ ಸ್ವಲ್ಪ ಒಂದು ಮಟ್ಟಿಗೆ ಟಚ್ ಆಗುತ್ತೆ. ಸೊ ಆ ವಿಮೆನ್ಸ್ ಇಶ್ಯೂಸ್ ನನಗೆ ಇಷ್ಟ ಆಯ್ತು. ಅದು ನಾವು ಅನೇಕ ಮಹಿಳೆಯರ ಪರವಾಗಿ ಸಮಾನತೆ ಪರವಾಗಿ ಇರೋ ಕೆಲಸಗಳು ಮಾಡ್ತಾ ಇದೀವಿ, ಸಿನಿಮಾ ಇಂಡಸ್ಟ್ರಿನಲ್ಲೂ ಅಷ್ಟೇ, ಸಿನಿಮಾ ಆಚೆನೂ ಅಷ್ಟೇ. ಅಂಡ್ ಇದು ಒಂದು ಆ ಮಹಿಳೆಯರ ಕಷ್ಟ ಖಂಡಿತ. ಅವಾಗ 80s ಇನ್ನೂ ಜಾಸ್ತಿ ಶೋಷಣೆ ಇತ್ತು. ಆ ಶೋಷಣೆ ಕಂಡ್ರೆ ಹೋಗಿಲ್ಲ, ಬಟ್ ಒಂದು ಮಟ್ಟಿಗೆ ನಾವು ಇಂಪ್ರೂವ್ಮೆಂಟ್ ಕಾಣಿಸ್ತಾ ಇದೆ. ನನಗೂ ಟು ವಿಮೆನ್ ಮಧ್ಯೆ ನನಗೆ ಮಾತಾಡೋಕ್ಕೆ ಚಾನ್ಸ್ ಸಿಕ್ಕಿದೆ. ಐ ಮೀನ್ ದರ್ ಇಸ್ ಸಮ್ ಇಂಪ್ರೂವ್ಮೆಂಟ್, ಬಟ್ ಆ ಅಂಶಗಳು ಕಾಣಿಸುತ್ತೆ. ಎರಡನೇದು ಒಂದು ಇದರಲ್ಲಿ ಒಂದು ಆ್ಯಕ್ಚುಲಿ ಮೇಘನ್ ಕ್ಯಾರೆಕ್ಟರು ಕೊನೆ ಕ್ಲೈಮ್ಯಾಕ್ಸ್ನಲ್ಲಿನು ಅವರಲ್ಲಿ ಒಂದು ಯಾರನ್ನಾರು ಪ್ರೀತಿಸಿದ್ರೆ ಆ ಪ್ರೀತಿ ಬೇರೆದನ್ನೆಲ್ಲ ಮೀರಿ ಆ ಪ್ರೀತಿ ಉಳ್ಕೊಳ್ಳುತ್ತೆ ಅನ್ನೋದೆಲ್ಲ ನಮಗೆ ಕಾಣಿಸುತ್ತೆ. ಆ ಅಂಶಗಳು ಇಷ್ಟ ಆಯಿತು, ಪ್ರೀತಿ ಅಂಶಗಳು ನನಗೆ ಇಷ್ಟ ಆಯಿತು. ಸೊ ನನಗೆ ದೇರ್ ಆರ್ ಮೆನಿ ಆಸ್ಪೆಕ್ಟ್ಸ್ ಆಫ್ ಮೆಸೇಜ್ ಓರಿಯೆಂಟೆಡ್ ದಟ್ ನನಗೆ ಟಚ್ ಆಗಿದೆ. ಆ್ಯಂಡ್ ನಿಮ್ಮ ಬಗ್ಗೆ ಒಂದು ಕೇಳಿದ್ದೀವಿ, ಅಷ್ಟು ಈಸಿಯಾಗಿ ಯಾವ ಸಿನಿಮಾನೂ ಮಾಡಲ್ಲ, ಬಿಕಾಸ್ ಆಫ್ಟರ್ ಮೈನಾ ದೇರ್ ವಾಸ್ ಲೈಕ್ ಅ ಗ್ಯಾಪ್, ರೈಟ್? ಸೊ ವಾಟ್ ಕಂಪೇರ್ಡ್ ಯು ಸೋ ಮಚ್ ದಟ್ ಯು ಹ್ಯಾವ್ ಟು ಸೇ ಎಷ್ಟು ನೂರೊಂದು ನೆನಪು? ನನಗೆ ನನಗೆ ನಿಜವಾದ ಕತೆ ನನಗೆ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಆ್ಯಂಡ್ ನೂರೊಂದು ನೆನಪಿನಲ್ಲಿ ಕತೆ ಎಲ್ರಿಗೂ ಇಷ್ಟ ಆಗ್ತಾ ಇದೆ. ಆ್ಯಂಡ್ ಇನ್ನೊಂದು ಏನಂದರೆ ಸಿನಿಮಾದಲ್ಲಿ ಇವತ್ತಿನ ದಿನ ನೀವು ಒಂದು ಹೀರೋ ಕ್ಯಾರೆಕ್ಟರ್ ಮಾಡಿದಾಗ ನೀವು ಎಲ್ಲಾನು ಹೊಡಿಬೇಕು, ಎಲ್ಲಾನು ನೀವೇ ಡೈಲಾಗ್ ಹೊಡಿಬೇಕು, ಎಲ್ಲಾದರೂ ನೀವೇ ಕಾಣಿಸ್ತಾ ಇರಬೇಕು ಪ್ರತಿ ಫ್ರೇಮಲ್ಲೂ. ಅದು ಹೀರೋಗೂ ಇಷ್ಟ ಆಗುತ್ತೆ, ಜನ ನೋಡೋರು ಇಷ್ಟ ಆಗ್ತಾರೆ, ಅದಕ್ಕೋಸ್ಕರನೇ ದುಡ್ಡು ಕೊಡ್ತಾರೆ, ಅದೆಲ್ಲ ಇದೆ. ಬಟ್ ಇದರಲ್ಲಿ ಎಲ್ಲ ಕ್ಯಾರೆಕ್ಟರು ಒಂದು ಒಳ್ಳೆತನ, ಒಂದು ಅವ್ರದವ್ರದಾದ ಒಂದು ವ್ಯಕ್ತಿತ್ವದ ಚೌಕಟ್ಟಿದೆ. ಆ್ಯಂಡ್ ಅದರ ನಡುವೆ ಈ ಒಂದು ಕ್ಯಾರೆಕ್ಟರ್ ಹೋಗ್ತಾನೆ. ಆ್ಯಂಡ್ ಹೀ ಫೆಸಿಲಿಟೇಟ್ಸ್ ಆ್ಯಂಡ್ ಈ ಸ್ವಲ್ಪ ಇನ್ಸ್ಪೈರ್ಸ್ ಆ್ಯಂಡ್ ಈ ಕೀಪ್ಸ್ ಇಟ್ ಟುಗೆದರ್. ಸೊ ಅದೆಲ್ಲ ಆ ಅಂಶಗಳು ನನಗೊಂಥರ ಇಷ್ಟ ಆಯಿತು. ಸೊ ಬೇಸಿಕಲಿ ಇಟ್ಸ್ ಮೋರ್ ಕ್ಲೋಸ್ ಟು ರಿಯಾಲಿಟಿ. ತುಂಬ ಯುವರ್ ಲಾರ್ಜರ್ ದ್ಯಾನ್ ಲೈಫ್ ಇಮೇಜ್ ಅವೆಲ್ಲ ಯಾವುದು ಹೇಳಕ್ಕೆ ಟ್ರೈ ಮಾಡಿಲ್ಲ. ಯಾವುದು ಹೇಳಕ್ಕೆ ನನಗೆ ಇಷ್ಟ ಆಯಿತು. ಸೊ 80s ಬ್ಲಾಕ್ನಲ್ಲಿ ಮೇಘನಾ ನಿಮ್ಮಿಬ್ಬರಿಗೂ 80s ಮತ್ತೆ ರೀಕ್ರಿಯೇಟ್ ಮಾಡ್ಬೇಕಾದ್ರೆ 2017 ಏನೇನೆಲ್ಲ ಆಯಿತು, ಏನೇನೆಲ್ಲ ಆಗಲಿಲ್ಲ? ನಮ್ಮ ರೆಸ್ಪಾನ್ಸಿಬಿಲಿಟಿ ಇದ್ದಿದ್ದು ಹೌ ವಿ ಲುಕ್ ಅಷ್ಟೇ. ಸೊ ಅದರಲ್ಲಿ ಇಟ್ ವಾಸ್ ಈಸಿ ಫಾರ್ ಅಸ್ ಟು ಬಿಕಮ್ ಯುನೋ ಲೈಕ್ ಒಂಥರ 80s ಔಟ್ಲುಕ್, ಫಿಸಿಕಲ್ ಅಪಿಯರೆನ್ಸ್ ಎಲ್ಲ 80s ಥರ ಕಾಣಿಸೋಕ್ಕೆ ಐ ಥಿಂಕ್ ಇಟ್ ವಾಸ್ ಈಸಿ ಫಾರ್ ಅಸ್. ಬಟ್ ತುಂಬ ಕಷ್ಟಪಟ್ಟಿದ್ದು ಟೆಕ್ನಿಕಲ್ ಡಿಪಾರ್ಟ್ಮೆಂಟ್, ಅವರಿಗೆ ಹ್ಯಾಟ್ಸ್ ಆಫ್ ಹೇಳಬೇಕು. ಯಾಕಂದರೆ ಪ್ರತಿ ಫ್ರೇಮ್ ನಾನು ಈಗ ಒಂದು ಕ್ಯಾಮ್ರಾ ಇಟ್ಟ ತಕ್ಷಣ ಎವ್ರಿಥಿಂಗ್ ಇಸ್ ವೆರಿ ವೆರಿ ಡಿಜಿಟಲ್ ಲುಕಿಂಗ್, ಯುನೋ ಎವ್ರಿಥಿಂಗ್ ಇಸ್ ಲೈಕ್ ದಟ್. ಬಟ್ 80s ಅಂದಾಗ ದೇರ್ ಹ್ಯಾಸ್ ಟು ಬಿ ಒಂದು ಬಿಲ್ಡಿಂಗ್ನ ತೋರಿಸಿದ್ರು ಇಟ್ ಹ್ಯಾಸ್ ಟು ಬಿ ವೆರಿ ನೊಸ್ಟಾಲ್ಜಿಕ್. ನೋಡಿದ ತಕ್ಷಣ ನಮ್ಗೆ ಅನಿಸ್ಬೇಕು ನಮ್ಮ ಊರಲ್ಲಿ ಈ ಥರ ಒಂದು ಬಿಲ್ಡಿಂಗ್ ಇತ್ತು ಅನ್ನೋ ಥರ ಅನಿಸ್ಬೇಕು. ಸೊ ನಮ್ಮ ಆರ್ಟ್ ಡಿಪಾರ್ಟ್ಮೆಂಟ್ಗೆ, ಇನ್ಫ್ಯಾಕ್ಟ್ ಎಂಟೈರ್ ಟೆಕ್ನಿಕಲ್ ಟೀಮ್ಗೆ ಇಟ್ ವಾಸ್ ಅ ಬಿಗ್ ಚಾಲೆಂಜ್. ಸೊ ಇವರು ಸಿನಿಮಾಗೋಸ್ಕರ ಕೂದಲು ಬಿಟ್ರು, ನೀವೇನು ಬಿಡ್ರಿ? ನಾನು ಸಿನಿಮಾಗೋಸ್ಕರ ಹೇಳಿ ಏನೋ ಬಿಟ್ಟೆ ಅನ್ಸುತ್ತೆ. ಈಗ ನಾನು ನನ್ನದು ಅಂತ ಅಂದ್ರೆ ಏನು ಕ್ಯಾರೆಕ್ಟರ್ ಅಲ್ಲ ಅಥವಾ ಆಕ್ಚುಲಿ ಸೆಟಲ್ ಏನ? ಇಲ್ಲ, ಸಿ ವಾಟ್ ಹ್ಯಾಪನ್ಸ್, ಒಂದು ನ್ಯೂ ಟೀಮ್ ಜೊತೆ ವರ್ಕ್ ಮಾಡುವಾಗ ಪ್ರತಿ ಆಕ್ಟರ್ಗೂ ಏನ್ ಅನ್ಸ್ಬೇಕು ಅಂದ್ರೆ ಯು ಹ್ಯಾವ್ ಯು ನೀಡ್ ಟು ಬಿ ವೆರಿ ಕಾನ್ಫಿಡೆಂಟ್ ಅಬೌಟ್ ಹೂಮ್ ಯು ಆರ್ ವರ್ಕಿಂಗ್ ವಿತ್. ಸೊ ಎಲ್ಲೋ ಒಂದ್ ಕಡೆ ನನಗೆ ಈ ಟೀಮ್ ಬಹಳ ಹೊಸದಾಗಿತ್ತು. ಇದಕ್ಕೆ ಮುಂಚೆ ನಾನು ಇಷ್ಟೊಂದು ಹೊಸ ಟೀಮ್ ಜೊತೆ ಕೆಲಸ ಮಾಡಿದ್ದಿಲ್ಲ. ಐದರ್ ಸಂಬಡಿ ಫ್ರಮ್ ದ ಟೀಮ್ ಯೂಸ್ ಟು ಬಿ ವೆರಿ ಎಕ್ಸ್ಪೀರಿಯನ್ಸ್ಡ್, ಯಾರೋ ಒಬ್ಬರು ಎಲ್ಲ ಗೊತ್ತಿದ್ದ ಒಂದು ವ್ಯಕ್ತಿ ಯೂಸ್ ಟು ಯುನೋ ಲೀಡ್ ದ ಟೀಮ್. ಬಟ್ ಇಲ್ಲಿ ಪ್ರೊಡ್ಯೂಸರ್ ಇಂದ ಹಿಡಿದು ನಮ್ಮ ಡೈರೆಕ್ಟರ್ ಮತ್ತೆ ನಮ್ಮ ಡೈರೆಕ್ಷನ್ ಡಿಪಾರ್ಟ್ಮೆಂಟ್, ಇನ್ಫ್ಯಾಕ್ಟ್ ಅಲ್ಲಿರೋ ಸೆಟ್ ಹುಡುಗರು ಎಲ್ಲರೂ ನಾನು ನೋಡದೇ ಇರೋ ಮುಖಗಳೇ. ಸೊ ಅವರಿಗೆಲ್ಲೋ ಒಂದ್ ಕಡೆ ಓಕೆ ಮೇಘನಾ ಅವರು ನಮ್ಮನ್ನ ಅಕ್ಸೆಪ್ಟ್ ಮಾಡ್ಕೋತಾರ, ಮೇಘನಾ ಅವ್ರ ಜೊತೆ ಮಾತಾಡ್ಬೋದಾ ಅಂತ. ಸೊ ದ ಫಸ್ಟ್ ಥಿಂಗ್ ಐ ಹ್ಯಾಡ್ ಟು ಸೇ ನೋ ಟು ವಾಸ್ ಐ ಹ್ಯಾವ್ ಟು ಆಕ್ಸೆಪ್ಟ್ ದಮ್ ಫಸ್ಟ್ ಅಂಡ್ ಐ ಹ್ಯಾವ್ ಟು ಲೆಟ್ ಅವ್ರು ಕಂಫರ್ಟಬಲ್ ಆಗಿದ್ರೆ ಅವಾಗ ಸಿನಿಮಾ ಚೆನ್ನಾಗಿ ಬರುತ್ತೆ. ಎಲ್ಲೋ ಒಂದ್ ಕಡೆ ಐ ಫೆಲ್ಟ್ ದಟ್ ಐ ಶುಡ್ ಮೇಕ್ ದಮ್ ಫೀಲ್ ವೆರಿ ಕಂಫರ್ಟಬಲ್ ಇನ್ ಮೈ. ಇನ್ ಶಾರ್ಟ್ ಇವರು ದಾಡಿ ಗಡ್ಡ ಕೂದಲೆಲ್ಲ ಬಿಟ್ರು ಅಂಡ್ ನೀವು ನಿಮ್ಮ ಈಗೋ ಬಿಡ್ಲಿ. ಓಕೆ, ನಾವು ಯುವರ್ ಫೇವ್ರೆಟ್ ಸೀನ್ ಆಫ್ ದ ಮೂವಿ ಏನು, ಯಾವ್ದು ಇಷ್ಟ? ವಿಚ್ ಇಸ್ ಲೈಕ್ ಯುವರ್ ಮೋಸ್ಟ್ ಫೇವ್ರೆಟ್ ಸೀನ್ ಆಫ್ ನೂರೊಂದು ನೆನಪು? ಮೈ ಮೋಸ್ಟ್ ಫೇವ್ರೆಟ್ ಸೀನ್ ಆಫ್ ನೂರೊಂದು ನೆನಪು ಇಸ್ ದ ಒನ್ ವೇರ್ ಚೇತನ್ ಮತ್ತೆ ನಮ್ಮ ಮಧ್ಯೆ ಒಂದು ಕಾನ್ವರ್ಸೇಷನ್ ನಡೆಯುತ್ತೆ ಟುವರ್ಡ್ಸ್ ದಿ ಎಂಡ್ ಆಫ್ ದ ಫಿಲ್ಮ್. ಅವರ ಒಂದು ಅವ್ರು ನನ್ನ ಕೇಳ್ತಾರೆ, ಸೊ ಹೇಳಿ ಡಾಕ್ಟರ್ ಶ್ರುತಿ ನೀವೇನು ಮಾಡೋಕ್ಕಾಗಲಿಲ್ವಾ, ನೀವು ದೊಡ್ಡ ಡಾಕ್ಟರ್ ನೀವು ಅಂತ. ಇಟ್ಸ್ ಅ ವೆರಿ 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 ಕ್ಯೂಟ್ ಆ್ಯಂಡ್ ಎಮೋಷ್ನಲ್ ಸೀನ್. ನನಗೆ ಒಂದು ಕಡೆ ಲೈಕ್ ವೆನ್ ಐ ಸಾ ದ ಸೀನ್ ಆನ್ ಸ್ಕ್ರೀನ್ ಐ ಹ್ಯಾಡ್ ಟಿಯರ್ಸ್ ಇನ್ ಮೈ ಐಸ್. ಐ ನೋ ಇಟ್ ವಾಸ್ ಮೀ, ಐ ನೋ ಅದು ಚೇತನ್ ಅಂತ, ಐ ನೋ ಹಿ ಎನ್ಯಾಕ್ಟೆಡ್ ಇಟ್. ಬಟ್ ಎಲ್ಲೋ ಒಂದು ಕಡೆ ಐ ದಟ್ ಇಸ್ ಒನ್ ಸೀನ್. ಇನ್ ಫ್ಯಾಕ್ಟ್ ನಾನು ಆ ಸೀನ್ ಮಾಡುವಾಗ ಐ ವಾಸ್ ಆಕ್ಚುಲಿ ಕ್ರೈಮ್ ಆಕ್ಚುಲಿ ಕ್ರೈಮ್. ಸೊ
that was without, much I got without glycerin you kind of had to give a performance I felt aa moment alli there was I think namma one two shot tagiyavaga I literally had tears in my eyes all right so Chetan your favorite scene of the movie ನನಗೆ ಫಸ್ಟ್ ನೀವು ಪ್ರಶ್ನೆ ಕೇಳಿದ್ರೆ ನಾನು ಅದೇ ಸೀನ್ ಹೇಳ್ತಾ ಇದ್ದೆ ಬಟ್ ಮೇಬಿ ಬಟ್ ನನಗೆ ಅದು ಬಿಟ್ಟರೆ ಕೆಲವು ಇನ್ನೊಂದು ಇಷ್ಟ ಆದ ಸೀನ್ಗಳು ಅಂದರೆ ಇವನಿಗೆ ಫಸ್ಟಿಂದ ಏನು ಎಸ್ಟಾಬ್ಲಿಷ್ ಮಾಡಿರ್ತಾರೆ ಅಂದರೆ ತಂದೆ ಒಂಥರ ತಾಯಿ ಒಂಥರ ಒಂದು ಒಂಥರ ರಿಲೇಷನ್ಶಿಪ್ ಇರುತ್ತೆ ಬಟ್ ಅವನು ಹೋಗ್ತಾ ಹೋಗ್ತಾ ಅವನಿಗೆ ಕಾಲೇಜಿನ ಅವನ ಎಕ್ಸ್ಪೀರಿಯನ್ಸಸ್ಗಳಾಗ್ತಾ ಅವನ ಫ್ರೆಂಡ್ಸ್ ಜೊತೆ ಫೀಮೇಲ್ ಫ್ರೆಂಡ್ಸು ಮತ್ತು ಅವನ ರಿಲೇಷನ್ಶಿಪ್ನಲ್ಲಿ ಅವನಿಗೆ ಒಂದು ಕಷ್ಟ ಸುಖಗಳು ಆಗ್ತಾ ಅವನ್ ಮನೆಗೆ ಬಂದಾಗ ಅವನ್ ತಾಯಿನೇ ಅವನ್ ಬೇರೆ ತರ ಅರ್ಥ ಮಾಡ್ಕೊತಾನೆ ಅವ್ರ ತಾಯಿ ಹೇಳ್ಕೊಡ್ತಾರೆ ಸೊ ಅವನ್ ಇಷ್ಟು ವರ್ಷ ಮನೇಲಿದ್ರು ಅವನು ಕಾಣಿಸ್ತಾ ಇರೋದು ಅವ್ನ ಕಾಲೇಜ್ಗೆ ಹೋದ್ಮೇಲೆ ಮನೆಗೆ ವಾಪಸ್ ಬಂದಾಗ ಅವನು ಕಾಣಿಸುತ್ತಲ್ಲ ಅದು ನನಗೆ ಇಷ್ಟ ಆಯ್ತು ಆಮೇಲೆ ಇನ್ನೊಂದು ನನಗೆ ಇಷ್ಟ ಆಗಿದೆ ಏನಂದ್ರೆ ಸಾಮಾನ್ಯವಾಗಿ ಹೀರೋ ಎಲ್ಲಾನು ಹೊಡಿತಾನೆ ಬಟ್ ಇವನು ಅವನು ಇನ್ನೊಬ್ಬನ್ನ ಯಾರೋ ನಕರ ಮಾಡ್ತಾ ಇರ್ತಾನೆ ಹುಡುಗಿನ ಚಿಡಾಯಿಸ್ತಾ ಇರ್ತಾನೆ ಅವನ್ನ ಒಂದ್ ಸ್ವಲ್ಪ ಹೊಡಿಬೇಡಿ ಹೊಡಿಬೇಡಿ ಅಂತ ತಡೆಯೋಕೆ ಹೋಗ್ತಾನೆ ಅವನೇ ಸಿಗಾಕೊಂಡ್ಬಿಡ್ತಾನೆ ಅದ್ರಲ್ಲಿ ಅದು ಒಂದ್ ಸ್ವಲ್ಪ ಅನ್ಯೂಶುವಲ್ ಅನ್ಕನ್ವೆನ್ಷನಲ್ ಅನ್ಸ್ತು ಅದು ಹೀರೋ ಕ್ಯಾರೆಕ್ಟರ್ಗೆ ಸೊ ಅದು ಇಷ್ಟ ಆಯ್ತು ಸೊ ಸಿನಿಮಾ ಹೆಸರು ನೂರೊಂದು ನೆನಪು ಬಹಳ ಫೇಮಸ್ ಹಾಡ್ ಬೇರೆ ನೂರೊಂದು ನೆನಪು ಅದರದೇ ಟೈಟಲ್ ಇದೇನೋ ಬಂಧನ ವಿಷ್ಣುವರ್ಧನ್ ಅವ್ರಿಗೆ ಒಂದು ಟ್ರಿಬ್ಯೂಟ್ ಅಥವಾ ಆ ಸಿನಿಮಾಗೆ ಈ ಸಿನಿಮಾಗೆ ಏನಾದ್ರು ಸಂಬಂಧ ಇದೆಯಾ ವೆಲ್ ಅದು ಡೈರೆಕ್ಟರ್ನ ಕೇಳಬೇಕು ಬಟ್ ಸಿನ್ಸ್ ಈಸ್ ನಾಟ್ ಸಿಟ್ಟಿಂಗ್ ಅಟ್ ಅಸ್ ಹಿಯರ್ ಅಂಡ್ ಈಸ್ ರೈಸಿಂಗ್ ಫ್ರಮ್ ದೇರ್ ನಮ್ಮ ಡೈರೆಕ್ಟರ್ ಕುಮರೇಶ್ ಅವರು ಅಲ್ಲೇ ಇದ್ದಾರೆ ಅವರ ಹತ್ರ ಕೆಲವೇ ನಿಮಿಷದಲ್ಲಿ ವಿಲ್ ಹ್ಯಾವ್ ಅ ಚಾಟ್ ಬಟ್ ಬಿಫೋರ್ ವಿಚ್ ದಿಸ್ ಇಸ್ ಅ ಟ್ರಿಬ್ಯೂಟ್ ಟು ಬೇಸಿಕಲಿ ಆಲ್ ದಿ ಆಕ್ಟರ್ಸ್ ಅಂಡ್ ಎವ್ರಿ ಸಿಂಗಲ್ ಪರ್ಸನ್ ಫ್ರಮ್ ದಿ 80s ಒಬ್ಬರಿಗೆ ಅಂತಲ್ಲ ದಿಸ್ ಆಕ್ಟರ್ಸ್ ಅಂತಾನು ಹೇಳಕ್ಕಾಗಲ್ಲ ದಿಸ್ ಇಸ್ ಫಾರ್ ಎವ್ರಿಬಡಿ ಫ್ರಮ್ ದಿ 80s ಆಮೇಲೆ ನೂರೊಂದು ನೆನಪು ಅನ್ನೋ ಟೈಟಲ್ ನಾವ್ ಏನಕ್ಕೆ ತಗೊಂಡ್ವಿ ಅಂದ್ರೆ ಇಟ್ ವಾಸ್ ವೆರಿ ಆಪ್ಟ್ ಫಾರ್ ದ ಫಿಲ್ಮ್ ಅಂಡ್ ವೆರಿ ಆಪ್ಟ್ ಫಾರ್ ಇವಾಗ ನಿಮ್ ಸಿನಿಮಾ ಸಿನ್ಸ್ ಯು ಹ್ಯಾವ್ ಸೀನ್ ಯು ವಿಲ್ ಅಂಡರ್ಸ್ಟ್ಯಾಂಡ್ It's full of nostalgia. Yeah, it starts off with Shruti, that is my character, telling Itara Shreyas who SV College ik bandru. So it starts off from there. So it is basically her memories plus kon konel gotagutte, it's about everybody's nenpu. All right. So yellar nenpu. So ee shooting time alli usually it happens alva yado one costume nanu thumba ishta aitu athwa eno ishta aitu anta what is one thing that you materialistic thing that you carried back to your life like Chetan did you steal some costume athwa hat to athwa those bell bottom pants generally like you know you like something so much nan yavudu steal madilla but ನನಗೆ ಇಷ್ಟ ಇರೋದ್ರೆ ನೀವು ಹೇಳಿದಂಗೆ ಆ ಹ್ಯಾಟ್ಸ್ಗಳು ಒಂದು ಸ್ವಲ್ಪ ಅವತ್ತಿನ ಸ್ಟೈಲ್ಸ್ ನಾನು ಏನು ಅಬ್ಸರ್ವ್ ಮಾಡಿದ್ದೀನಿ ಅಂದರೆ ಕ್ಲೋದಿಂಗ್ ಸ್ಟೈಲ್ಗಳು ಏನೋ ಒಂದು 30 years ಸೈಕಲ್ನಲ್ಲಿ ಹೋಗೋದು ಬರೋದಾಗುತ್ತೆ ಸೊ ಅವತ್ತಿನ ಹ್ಯಾಟ್ಸ್ಗಳು ಆ ಸ್ಟೈಲು ಇವತ್ತಿಂದು ಮತ್ತೆ ಫ್ಯಾಷನ್ ಇದೆ ನಾನು ಕೆಲವು ಸಲ ಆ ಹ್ಯಾಟ್ಸ್ಗಳು ಹಾಕೊತೀನಿ ಸೊ ಅದು ಐ ಲೈಕ್ ದ ಕನೆಕ್ಷನ್ ಬಿಟ್ವೀನ್ ದ್ಯಾನ್ ಆ್ಯಂಡ್ ನಾವ್ ನನಗೆ ಇಷ್ಟ ಆಲ್ರೈಟ್ ಸೊ ದಟ್ ಇಸ್ ಒನ್ ಥಿಂಗ್ ದಟ್ ಯು ವುಡ್ ಟೇಕ್ ಬ್ಯಾಕ್ ಹೋಮ್ ಆ್ಯಂಡ್ ಮೇಡಮ್ ಐ ರಿಯಲಿ ವಾಂಟ್ ಟು ನನ್ನ ಇಂಟ್ರೊಡಕ್ಷನ್ ಸೀನಲ್ಲಿ ಐ ವೇರ್ ಅ ಪಿಂಕ್ ಬ್ಲೌಸ್ ಸೊ ಐ ಲವ್ ದಟ್ ಬ್ಲೌಸ್ ಡಿಡ್ ಯು ಅಬ್ಸರ್ವ್ ದ ಬ್ಲೌಸ್ ನಾನು ಅಬ್ಸರ್ವ್ ಮಾಡಿಲ್ಲ ನೆಕ್ಸ್ಟ್ ಟೈಮ್ ನೋಡಿದಾಗ ಅಬ್ಸರ್ವ್ ಮಾಡ್ತೀನಿ ದಟ್ ವಾಸ್ ಅ ಸೀನ್ ವೇರ್ ಯು ಮೇಕ್ ಫನ್ ಆಫ್ ಮೀ ಯು ನೋ ಹೌ ಡೇರ್ ಯು ಡೋಂಟ್ ಅಬ್ಸರ್ವ್ ದ ಆಸ್ ಇನ್ ಯು ಡಿಡ್ ಅಬ್ಸರ್ವ್ ದ ಬ್ಲೌಸ್ ದಟ್ ಎಕ್ಸಾಕ್ಟ್ಲಿ ವಾಟ್ ಇಸ್ ಅ ಸೀನ್ ಯು ಡೋಂಟ್ ಲೈಕ್ ಬ್ಲೌಸ್ ಇಸ್ ಅ ವರ್ಡ್ ಕಡೆ ದಟ್ ಇಸ್ ಒನ್ ಥಿಂಗ್ ಆ ರಶ್ಮಿ ಅಂತ ಕಿಲ್ ಯು ಅಂತ ಓಕೆ ನೌ ದಿಸ್ ಒನ್ ಥಿಂಗ್ ವಿಚ್ ಐ ವಾಂಟೆಡ್ ಟು ಸ್ಟೀಲ್ ಬಟ್ ಐ ಡಿಡ್ ಬಟ್ ನಾನು ಜಾಸ್ತಿ ಸ್ಟೀಲ್ ಮಾಡಕ್ಕೆ ಆಗಲಿಲ್ಲ ಐ ಹ್ಯಾವ್ ದಿಸ್ ಫೆಟಿಶ್ ಫಾರ್ ಗುಡ್ ಇಯರಿಂಗ್ಸ್ ಜ್ಯುವೆಲ್ರಿ ಐ ಕ್ಯಾನ್ ಸೀ ದಟ್ ನೋಡಿ ಸೊ ಬಟ್ ನನಗೆ ಏನಕ್ಕೆ ನಾನು ಸ್ಟೀಲ್ ಮಾಡಿಲ್ಲ ಅಂದ್ರೆ ದಿ ಜ್ಯುವೆಲ್ರಿ ಐ ಯೂಸ್ಡ್ ಇಸ್ ಮೈನ್ ನಂದನೇ ನಾನು ಹೇಗೆ ಕಳ್ತನ ಮಾಡೋದು ಅನ್ಕೊಂಡು ಕಷ್ಟ ಇದೆ ಆಲ್ರೈಟ್ ಸೊ ಈಗ ಸಿನಿಮಾ ರಿಲೀಸ್ ಆಗಿರೋದ್ರಿಂದ ರಿಲೀಸ್ ಆಗೋ ಮುಂಚೆ ಮಾಡೋ ಇಂಟರ್ವ್ಯೂಗೂ ಆದ್ಮೇಲೆ ರಿಲೀಸ್ ಆದ್ಮೇಲೆ ಬಂದಿರೋ ಇಂಟರ್ವ್ಯೂಗೂ ಸ್ವಲ್ಪ ರಿವ್ಯೂಸ್ ಹೆಂಗೆಲ್ಲ ಬಂದಿದೆ ಸೊ ನಾವ್ ದ ಬೆಸ್ಟ್ ರಿವ್ಯೂ ದಟ್ ಯು ಗಾಟ್ ಚೇತನ್ ಫಸ್ಟ್ ನನಗೆ ಒಬ್ರು ನಿನ್ನೆ ನನಗೆ ಸಮರಿ ರೋಟ್ ಮೀ ಅ ವೆರಿ ನೈಸ್ ಮೆಸೇಜ್ ಅವರಿಗೆ ಕತೆನ ರಿವೀಲ್ ಮಾಡಕ್ ಇಷ್ಟ ಇಲ್ಲ ಬಟ್ ಅವರು ನಾನು ನಿಜವಾಗ ಒಂದು ಬಹಳ ಒಳ್ಳೆ ಪುಸ್ತಕ ಓದಿದಾಗ ಕ್ಯಾರೆಕ್ಟರ್ಸ್ ನಾನು ಇನ್ವಾಲ್ವ್ ಆಗ್ತೀನಿ ಏನೋ ಒಂದು ಬಹಳ ಇಷ್ಟ ಆಗೋಗುತ್ತೆ ಅಂಡ್ ಹೋಗ್ತಾ ಹೋಗ್ತಾ ಇನ್ನೂ ಇಷ್ಟ ಆಗ್ತಾ ಇರುತ್ತೆ ಕೊನೆಗೆ ಏನೋ ಒಂದು ಅನ್ಎಕ್ಸ್ಪೆಕ್ಟೆಡ್ ಆಗಿರುತ್ತೆ ಅದು ನನಗೆ ಮನಸ್ಸಲ್ಲಿ ಉಳ್ಕೊಳ್ಳುತ್ತೆ ಅಂತ ಅವರು ಆ ಪುಸ್ತಕದ ಉದಾಹರಣೆನ ಒಂದು ನಮ್ಮ ಸಿನಿಮಾಗೆ ಶಿ ರೋಟ್ ಅ ವೆರಿ ನೈಸ್ ಮೆಸೇಜ್ ಆ್ಯಂಡ್ ಐ ನನಗೆ ಅದು ಬಹಳ ಸಿನ್ಸಿಯರ್ ಆಗಿತ್ತು ಅನಿಸ್ತು ಬಹಳ ಇಷ್ಟ ಓಕೆ ಒನ್ ಬೆಸ್ಟ್ ಕಾಂಪ್ಲಿಮೆಂಟ್ ದಟ್ ಯು ಗಾಟ್
ನೂರೊಂದು ನೆನಪು ಚಿತ್ರದ ನೂರೊಂದು ನೆನಪಲ್ಲಿ ಒನ್ ಕಾಂಪ್ಲಿಮೆಂಟ್ ವಿಚ್ ಐ ಗಾಟ್ ಇಸ್ ದಟ್ ಐ ಲುಕ್ ಲೈಕ್ ಮೈ ಮದರ್. ಅಬೌಟ್ ದ ಫಿಲ್ಮ್ ಅಂದ್ರೆ ಇದು ನಮ್ಮ ಒಂದು ಲೀಡಿಂಗ್ ನ್ಯೂಸ್ ಪೇಪರ್ ಜರ್ನಲಿಸ್ಟ್ ನನಗೆ ಫೋನ್ ಮಾಡಿ ಹೇಳಿದ್ದು, ಶಿ ಸೆಡ್ ದಟ್ ಶಿ ಫೆಲ್ಟ್ ವೆರಿ ಗುಡ್ ಆಫ್ಟರ್ ವಾಚಿಂಗ್ ದ ಫಿಲ್ಮ್. ಸೊ ಎಲ್ಲೋ ಒಂದ್ ಕಡೆ ಶಿ ಆಕ್ಚುಲಿ ಕುಡ್ ಯು ನೋ ಲೈಕ್ ಜಸ್ಟ್ ಲೆಟ್ ಹರ್ ಸೆಲ್ಫ್ ಗೆಟ್ ಇನ್ವಾಲ್ವ್ ಇನ್ ದ ಫಿಲ್ಮ್. ಸೊ ಶಿ ಸೆಡ್ ದಟ್ ವಾಸ್ ದ ಬೆಸ್ಟ್ ಪಾರ್ಟ್ ಅಬೌಟ್ ಇಟ್. ಕೆಲವರು ಹೇಳಿದ್ರೆ ಅದು ಬಹಳ ಒಂದು ಮುದ್ದಾಗಿರೋ ಫೀಲ್ ಇದೆ ಅಂತ ಹೇಳಿದ್ರೆ, ಆ ಮುದ್ದಾಗಿದೆ, ಆ ಮುಗ್ಧತನ, ಒಂಥರ ಇನ್ನಸೆನ್ಸ್, ಆ ಕ್ಯೂಟ್ನೆಸ್ ಇದೆ. ಅಂಡ್ ಇವತ್ತಿನ ದಿನದ ಸಿನಿಮಾ, ಇವತ್ತಿನ ಬರೀ ಸಿನಿಮಾ ಅಲ್ಲ, ನಾವು ಪಾಲಿಟಿಕ್ಸ್ ಮಾತಾಡ್ತೀವಿ, ನಾವು ಎಷ್ಟೋ ಅನಾಹುತಗಳು ನಡೆಯುತ್ತೆ, ಕೊಚ್ಚೋದು, ಸಮಸ್ಯೆಗಳು, ಹಿಂಸೆ ಅನ್ನೋದು, ಅದರೆಲ್ಲ ನಡುವೆ ಒಂದು ಸ್ವಲ್ಪ ಖುಷಿ ಕೊಡುತ್ತೆ ಅಂದಾಗ ಐ ಥಿಂಕ್ ಅದು ನನಗೂ ಇಷ್ಟ ಆಗುತ್ತೆ, ಜನರಿಗೂ ಇಷ್ಟ ಆಗ್ಬೋದು. ಆಲ್ರೈಟ್, ಸೊ ಯೂಸ್ವಲಿ ಈ ಸಿನಿಮಾದ ವಿಲನ್ ಬಗ್ಗೆ ಮಾತಾಡೋಣ. ವಿಲನ್ಗಳಿಗೆ ಕೈ ಸುಮ್ಮನೆ ಇರಲ್ಲ, ಈ ಸಿನಿಮಾದಲ್ಲಿರೋ ನಿಮ್ಮ ವಿಲನ್ಗೆ ಬಾಯಿ ಸುಮ್ಮನೆ ಇರಲ್ಲ. ಕರೆಕ್ಟ್ ನೋವೇ ಇಲ್ಲ, ನಮ್ಮ ಅಕ್ಕನೂ ಹೇಳು ಅವ್ ಯಾವಾಗಲೂ ಡೂ ದಟ್, ಕ್ಯಾನ್ ಸಂಬಡಿ ಎಮ್ಯುಲೇಟ್ ದಟ್ ಚೇತನ್ ಇಸ್ ಲೈಕ್ ದ ಮೋಸ್ಟ್, ಕ್ಯಾನ್ ಐ ಯೂಸ್ ದ ವರ್ಡ್ ಬೇಡ, ತುಂಬಾ ಸೇಫ್ ಆಗ್ಬಿಡೋದು. ಓಕೆ, ಕಂತ್ರಿ ಸೇಫ್, ಕಂತ್ರಿ ಸೇಫ್ ಅಲ್ಲ ನಮ್ದು. ನೀವು ನೋಡ್ಬೇಕು ರಶ್ಮಿ, ನಮ್ ಪೊಲಿಟಿಕಲ್ ಸೇಫ್ ಸ್ಟೇಟ್ಮೆಂಟ್ಸ್ ನೋಡ್ಬೇಕು, ನಮ್ ಸಮಾಜದ ಬಗ್ಗೆ ಸ್ಟೇಟ್ಮೆಂಟ್ಸ್. ಸೇಫ್ ಅಲ್ಲ, ನಾವ್ ನಿಜವಾಗಿ ಇಡೋದು ಅಂಕಿ ಅಂಶಗಳು ಇಟ್ಕೊಂಡು ಫ್ಯಾಕ್ಟ್ಸ್ ಇಟ್ಕೊಂಡು ಮಾತಾಡ್ತೀವಿ, ಅದು ಬೇರೆಯವ್ರ ಬಾಯಿಂದ ಬಂದೇ ದೊಡ್ಡ ಕಾಂಟ್ರವರ್ಸಿ ಆಗುತ್ತೆ. ನಮ್ಮ ಬಾಯಿಂದ ಬಂದಾಗ ಜನ ಹೌದಲ್ಲ ನಿಜ ಇದೆ ಅಂತ ಒಪ್ಕೊತಾರೆ. ಸೊ ಅದನ್ನ ಸೇಫ್ ಅಂತ ನೀವ್ ಹೇಳಕ್ ಆಗಲ್ಲ. ಆಯ್ತು, ಸೊ ವಾಪಸ್ ಆಮೇಲೆ ವಿಲ್ ಟಾಕ್ ಮೋರ್ ಅಬೌಟ್ ಪ್ರಗತಿಪರ ಆರ್ಗನೈಸೇಷನ್ ಜೊತೆಗೆ ಹೆಂಗಿದೆ, ಚೇತನ್ ಅವರು ಲೀಡ್ ಮಾಡಿ ಸಮಾಜಕ್ಕೆ ಬೇಕಾಗಿರುವಂತಹ ಇಂಪಾರ್ಟೆಂಟ್ ವಿಚಾರಗಳಲ್ಲಿ ಯಾವ ತರ ದನಿ ಇರ್ತಾ ಇದ್ದಾರೆ ಅಂತ ವಿಲ್ ಟಾಕ್ ಮೋರ್. ಸೊ ನಾವ್ ಕ್ಯಾನ್ ಟಾಕ್ ಅಬೌಟ್ ದ ವಿಲನ್. ಅವರಿಗೆ ಬರೀ ಬಾಯಿನೇ ಸುಮ್ಮನೆ ಇರಲ್ಲ, ಏನೋ ಒಂಥರ ಬೇರೆ ಬಾಡಿ. ಸಿ ನಿನ್ ಜೊತೆನೆ ತುಂಬಾ ಒಂದು ಸಿನಿಮಾದಲ್ಲಿ ನೋಡಿ, ಹೀರೋಗಳಿಗೆ ಒಂದು ಸ್ಟ್ಯಾಂಡರ್ಡ್, ಒಂದು ಎಸ್ಟಾಬ್ಲಿಷ್ಡ್ ಕನ್ವೆನ್ಷನಲ್ ಚೌಕಟ್ ಇರುತ್ತೆ. ಬಟ್ ಅದರಲ್ಲಿ ಹೊಸ್ತನ ಬರದೇ ವಿಲಿನ್ ಕ್ಯಾರೆಕ್ಟರೈಸೇಷನ್ ಇಂದ, ಎಷ್ಟೋ ಕಮರ್ಷಿಯಲ್ ಸಿನಿಮಾಗಳಲ್ಲಿ, ಎಷ್ಟೋ ಸಿನಿಮಾಗಳಲ್ಲಿ. ಸೊ ವಿಲಿನ್ಸ್ ಹ್ಯಾವ್ ಆಫನ್ ಟೈಮ್ಸ್ ವೆರಿ ಗುಡ್ ಪರ್ಫಾರ್ಮರ್ಸ್, ಅಂಡ್ ಯಶ್ ಶೆಟ್ಟಿನೂ ಹಾಗೇನೆ. ಅಂಡ್ ದೇರ್ಸ್ ಸರ್ಟನ್ ಯುನೀಕ್ನೆಸ್ ಟು ದ ಕ್ಯಾರೆಕ್ಟರ್. ಸೊ ಅದರಲ್ಲಿ ಒಂದು ಒಂದು ಸ್ವಲ್ಪ ಕ್ರುಯಲ್ಟಿನೂ ಇದೆ, ಒಂದು ಸ್ವಲ್ಪ ಎಲ್ಲೋ ಒಂದ್ ಕಡೆ ಒಂದ್ ಸ್ವಲ್ಪ ಹಾಸ್ಯನೂ ಇದೆ. ಸೆನ್ಸ್ ಆಫ್ ಹ್ಯೂಮರ್. ಅಂಡ್ ನಾನ್ ನೋಡಿದ್ದೀನಿ ರಶ್ಮಿ, ಸ್ಕ್ರೀನ್ ನಲ್ಲಿ ವಿಲನ್ ಆಗಿ ಆಕ್ಟ್ ಮಾಡೋರು ನಿಜ ಜೀವನದಲ್ಲಿ ಎಷ್ಟೋ ಸರಿ ಹೀರೋಗಳಾಗಿರ್ತಾರೆ. ಹೀರೋ ಆಗಿರೋರು ಎಷ್ಟೋ ಜನ, ಎಷ್ಟೋ ಸರಿ ಸ್ಕ್ರೀನ್ ನಲ್ಲಿ ಹೀರೋ ಆಗಿರೋರು ಬೇರೆ ತರ ಹೀರೋಗಳಾಗಿರಲ್ಲ. ಬಟ್ ಸೊ ವಿಲನ್ಸ್ ನನಗೆ ಇಷ್ಟ ಸರ್. ನನಗೆ ಎಂ ಪಿ ಶಂಕರ್ ಅನ್ನೋರು ಬಹಳ ಇಷ್ಟ, ಬಜರಂಗಿ ಬಗ್ಗೆ ಅವರು ಒಳ್ಳೆ ವ್ಯಕ್ತಿ ಅಂತ ಬಹಳ ಜನ ಹೇಳಿದ್ರು. ಬಟ್ ನನಗೆ ಎಂ ಪಿ ಶಂಕರ್ ಸೋಷಿಯಲ್ ವರ್ಕ್ ಎಲ್ಲ ಇಷ್ಟ. ಸೊ ಇಟ್ ಡಿಪೆಂಡ್ಸ್. ಅಂಡ್ ಅದೇ ತರ ಯಶ್ ಇಸ್ ಆಕ್ಚುಲಿ ಯಶ್ ಇನ್ ಅದರ್ ಪೀಪಲ್ ಲೈಕ್ ಸೂರ್ಯ ಅಂಡ್ ಈವನ್ ಮೇಘನ ಅಂಡ್ ನಾನು ಒಂದ್ ಸ್ವಲ್ಪ ನಾಟಕಗಳು ಮಾಡಿದ್ವಿ. ವಿ ಕಮ್ ಫ್ರಮ್ ಅ ಥಿಯೇಟರ್ ಫೋಲ್ಡ್ ಅಂಡ್ ಯಶ್ ಸೂರ್ಯ ಅಲ್ಲ, ಗುಡ್ ನೀನಾಸಮ್ ಇಂದ ಮಾಡಿದ್ದಾರೆ ಅಂಡ್ ಯಶ್ ಇಸ್ ಇನ್ ಎನ್ ಎಸ್ ಟಿ. ಸೊ ಆ ತರ ಒಂದು ನಾಟಕದಿಂದ ಬರೋರ್ನ ಜಾಸ್ತಿ ಒಂದು ಬೆಲೆ ಕೊಟ್ಟು ಅದನ್ನ ಒಂದು ಅವಕಾಶ ಕೊಟ್ಟಿದ್ರು ನಮ್ಮ ಡೈರೆಕ್ಷನ್. ಅಬ್ಸಲ್ಯೂಟ್ಲಿ. ಸೊ ನೂರೊಂದು ನೆನಪು ಚಿತ್ರ ಈ ಶುಕ್ರವಾರ ರಿಲೀಸ್ ಆಗಿದೆ. ಫಾರ್ ಪೀಪಲ್ ಹೂ ಜಸ್ಟ್ ಜಾಯಿನ್ಡ್ ಇನ್, ಎಸ್ ವಿ ಆರ್ ಸಿಟಿಂಗ್ ಇನ್ ಸ್ವಾಗತ್ ಗರುಡ ಮಾಲ್, ಕೋಬೆ ಸಿಜ್ಲರ್ಸ್ ಅಲ್ಲಿ ಇದೀವಿ. ಅಂಡ್ ದೆನ್ ನಮ್ಮ ಕಾಫಿ ಬಂತು, ಚಿಲ್ಲಿ ಚೀಸ್ ಟೋಸ್ಟ್ ಬಂದಿದೆ. ಯು ಕ್ಯಾನ್ ಸ್ಟಾರ್ಟ್ ಈಟಿಂಗ್ ಮೇಘ್ನ. ಥ್ಯಾಂಕ್ ಯು. ನನ್ನ ಮುಖ ಏನಾದ್ರು ಯಶ್ ಅಲ್ಲಿ ತರ ಕಾಣಿಸಿದ್ರೆ ತಿನ್ನುವಾಗ ಪ್ಲೀಸ್ ಎಕ್ಸ್ಕ್ಯೂಸ್, ಬಿಕಾಸ್ ಐ ಜಸ್ಟ್ ಲವ್ ದಿಸ್ ಚಿಲ್ಲಿ. ಆಲ್ರೈಟ್, ಅವಳು ತಿನ್ನೋದ್ರಲ್ಲಿ ಬಿಸಿ ಆಗಿರ್ತಾಳೆ. ಸೊ ಚೇತನ್, ನಾವು ಯು ಕ್ಯಾನ್ ಆನ್ಸರ್ ದಿಸ್ ಕ್ವೆಶನ್. ಎಲ್ಲ ಒಂದು ಸಿನಿಮಾ ಇಂದನವರು ಒಳ್ಳೆ ಫೀಡ್ಬ್ಯಾಕು ಬರುತ್ತೆ, ತುಂಬಾ ಚೆನ್ನಾಗಿತ್ತು ಅಂತ ಹೇಳೋರು ಇರ್ತಾರೆ, ಇನ್ನು ಈ ತರ ಸಿನಿಮಾದಲ್ಲಿ ಇನ್ನೂ ಇದು ಚೆನ್ನಾಗಿರ್ಬೋದಿತ್ತು ಒಂದು ಸಜೆಷನ್ಸ್ ಕೊಡ್ತಾರೆ, ಫೀಡ್ಬ್ಯಾಕ್ ಕೊಡ್ತಾರೆ. ವಾಟ್ ಇಸ್ ಒನ್ ಫೀಡ್ಬ್ಯಾಕ್ ದಟ್ ಯು ಗಾಟ್ ಇದು ಇನ್ನೂ ಚೆನ್ನಾಗಿರ್ಬೋದಿತ್ತನೋ ಅಂತ ಈ ಮೂವಿಗೆ? ಒಂದು ಹೇಳ್ತೀನಿ, ನಾವು ಇವತ್ತಿನ ದಿನ ದ ಟೈಪ್ ಆಫ್ ಸಿನಿಮಾಸ್ ದಟ್ ಕಮ್ ಔಟ್, ವಿ ಲುಕ್ ಫಾರ್ ಸಿ, ಅದು ನಾವು ಪ್ರೀತಿನಲ್ಲಾಗಿರ್ಬೋದು, ಅದು ನಮ್ಮ ಜಾಬ್ ಅಲ್ಲಾಗಿರ್ಬೋದು, ಸಿನಿಮಾದಲ್ಲಾಗಿರ್ಬೋದು, ವಿ ಲುಕ್ ಫಾರ್ ಸಮಥಿಂಗ್ ಫಾಸ್ಟ್ ಫಾಸ್ಟ್ ಪೇಸ್ಡ್. ಸೀನ್ಸ್ ಮೂವ್ ಆಗ್ತಾ ಇರಬೇಕು, ಶಾರ್ಟ್ಸ್ ಮೂವ್ ಆಗ್ತಾ ಇರಬೇಕು, ನೆಕ್ಸ್ಟ್ ಏನಾಗುತ್ತೆ ಏನಾಗುತ್ತೆ ಅನ್ನೋದು. ಆ್ಯಂಡ್ ಒಂದು ಆಕ್ಷನ್ ಸಿನಿಮಾ ಡಯಟ್ ಅಲ್ಲಿ ತಿಂದ ಏನೋ ಆ ಥರದಿಂದ ಒಂದು ಎಕ್ಸ್ಪೆಕ್ಟೇಷನ್ನು ಒಂದು ಆಕ್ಷನ್ ಡಯಟ್ ಆಫ್ ಸಿನಿಮಾ ಆ ಥರ. ಸೊ ಆ ಥರದ್ರಲ್ಲಿ ನಮ್ಮ ಸಿನಿಮಾದಲ್ಲಿ ಒಂದು ಭಾವನೆಗಳು ಎಮೋಷನ್ಸ್ಗಳು ಬಂದಾಗ ಸ್ವಲ್ಪ ಸ್ಲೋ ಆಗಿ ಸಿಂಕ್ ಆಗುತ್ತೆ.
ಸೊ ಆ ಸ್ಲೋ ಆಗಿ ಸಿಂಕ್ ಆದಾಗ ಅದು ಆಕ್ಚುಲಿ ಉಳ್ಕೊಳ್ಳುತ್ತೆ ಜಾಸ್ತಿ ಹೊತ್ತು. ಬಟ್ ಎಲ್ಲೋ ಒಂದ್ ಕಡೆ ಸ್ಲೋ ಆಗಿ ಅನ್ಸಿದ್ರು ಅದನ್ನ ಕೂತ್ಕೊಂಡ್ರೆ ಅದು ಯಾಕೆ ಆತರ ಸ್ಲೋ ಆಗ್ತಾ ಇದೆ, ಏನ್ ಮೆಟೀರಿಯಲೈಸ್ ಆಗ್ತಾ ಇದೆ, ಆ ಫೀಲಿಂಗ್ಸ್ ಮೆಟೀರಿಯಲೈಸ್ ಆಗ್ತಾ ಇದೆ ಅನ್ನೋದು ಅನ್ಸ್ಬೋದು ಜನರು, ಆಡಿಯನ್ಸ್ಗೆ ಇಷ್ಟ ಆಗ್ಬೋದು. ಬಟ್ ಅದು ಒಂದು ಆಸ್ಪೆಕ್ಟ್ ಆಫ್ ನಮ್ಮ ಸಿನಿಮಾ ದಟ್ ಐ ಫೈಂಡ್ ಆಕ್ಚುಲಿ ರಿಡೀಮಿಂಗ್. ಅಟ್ ದ ಸೇಮ್ ಟೈಮ್ ಇನಿಷಿಯಲಿ ಅದು ಅಷ್ಟು ಸುಲಭವಾಗಿ ಎಕ್ಸೆಪ್ಟ್ ಆಗ್ತಾ. ಸೊ ನಮಗೆ ನಿಮಗೆ ಯಾರು ಫಸ್ಟ್ ಹಾಫ್ ಇಷ್ಟ ಆಯ್ತಾ ಸೆಕೆಂಡ್ ಹಾಫ್ ಇಷ್ಟ ಆಯ್ತಾ? ನನಗೆ ಎಮೋಷನ್ಸು ಸೆಕೆಂಡ್ ಹಾಫೇ ಜಾಸ್ತಿ ಎಮೋಷನ್ಸ್ ಇಷ್ಟ ಆಗಿದೆ. ಆ್ಯಂಡ್ ಆ್ಯಕ್ಚುಲಿ ಸ್ಕ್ರಿಪ್ಟು ಸೆಕೆಂಡ್ ಹಾಫ್ನಲ್ಲಿ ಜಾಸ್ತಿ ಒಂದು ಕೂಡ್ ಬರುತ್ತೆ. ಯಾಕಂದರೆ ಫಸ್ಟ್ ಹಾಫ್ನಲ್ಲಿ ನೀವು ಕ್ಯಾರೆಕ್ಟರ್ ಇಂಟ್ರೊಡಕ್ಷನ್ನಲ್ಲಿ ಹಾಸ್ಯನಲ್ಲಿ ನೀವು ಸಿಚುವೇಷನ್ಸ್ ಇದನ್ನು ಮಾಡೋದಕ್ಕೆ ಅದರಲ್ಲಿ ಅಲ್ಲೇ ಎಷ್ಟೋ ವಿಚಾರಗಳು ಬರ್ತವೆ. ಬಟ್ ಸೆಕೆಂಡ್ ಹಾಫ್ ಇಟ್ ಕೈಂಡ್ ಆಫ್ ಇಟ್ ಸ್ಟ್ರೀಮ್ ಲೈನ್ಸ್ ಇನ್ ಟು ಅ ಕೈಂಡ್ ಆಫ್ ಫೀಲ್ ಅಂಡ್ ಇಟ್ ಕಮ್ಸ್ ಟು ಅ ಗುಡ್ ಕ್ಲೈಮ್ಯಾಕ್ಸ್. ಫಸ್ಟ್ ಹಾಫ್ ಇಸ್ ಲೈಕ್ ಸೀಡಿಂಗ್ ಅಂಡ್ ಸೆಕೆಂಡ್ ಹಾಫ್ ಇಸ್ ವೇರ್ ದ ಫ್ರೂಟ್ ವಿಲ್ ಕಮ್ ಔಟ್ ಇಸ್ ವಾಟ್ ಇಸ್ ಹೌ ವಾಟ್ ಇಸ್.